ಬೆಳೆಯುತ್ತಿರುವ ಬೆಳೆಯು ಒಳ್ಳೆಯ ಗುಣಮಟ್ಟದ್ದಾಗಿದ್ದು ಹೆಚ್ಚಿನ ಇಳುವರಿಯನ್ನು ನೀಡಲಿ ಎಂಬುದೇ ಎಲ್ಲ ರೈತರ ಬಯಕೆ. ಇದು ನಡೆಯಬೇಕಾದಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ಅನೇಕ ಕ್ರಮಗಳನ್ನು ಅನುಸರಿಸಬೇಕಾಗಿದ್ದು ಅವುಗಳಲ್ಲಿ ಮುಖ್ಯ ಹಾಗೂ ಮಹತ್ವದ್ದೆಂದರೆ ಬೀಜ ಪರೀಕ್ಷೆ. ಹೀಗಾಗಿಯೇ ವಿವಿಧ ಬೆಳೆಗಳಲ್ಲಿ ಬೀಜ ಪರೀಕ್ಷೆಯ ಮಹತ್ವ ಹಾಗೂ ವಿಧಾನದ ಬಗ್ಗೆ ತಜ್ಞರು ತಿಳಿಸಿಕೊಟ್ಟಿದ್ದಾರೆ. ಕೃಷಿಯಲ್ಲಿ ಬೀಜ ಬಹಳ ತುಂಬ ಮಹತ್ವ. ನಮ್ಮ ಭಾರತ ದೇಶ ಕೃಷಿ ಪ್ರಧಾನವಾದ ದೇಶ. ಏನೇ ವ್ಯವಸಾಯ ಮಾಡಬೇಕಂದ್ರೂ ಕೂಡ ನಮಗೆ ಪರಿಕರಗಳು ಬೇಕು. ಉದಾಹರಣೆಯಾಗಿ ಹೊಲ ಬೇಕು, ಬೀಜಗಳು ಬೇಕು, ಗೊಬ್ಬರಗಳು ಬೇಕು, ಇನ್ನು ಬೇರೆ ಬೇರೆ ರೀತಿಯಿಂದ ನಮ್ಮ ಎಲ್ಲ ಪರಿಕರಗಳು ಬೇಕು. ಅದರಲ್ಲಿ ಪ್ರಮುಖವಾಗಿ ಬೀಜ ಮಾತ್ರ ದೊಡ್ಡ ಮಹತ್ತರವಾದ ಒಂದು ಪಾತ್ರನೂ ಹೊಂದಿದೆ. ಏನಕ್ಕಂತಂದರೆ ಇವಾಗ ನಾವು ಉತ್ತಮ ಗುಣಮಟ್ಟದ ಬೀಜದಿಂದ ಕನಿಷ್ಠ ಏನಿಲ್ಲಂದ್ರೂ ಕೂಡ ನಾವು 15-20% ಹೆಚ್ಚಿನ ಇಳುವರಿಯನ್ನು ಪಡ್ಕೊಳ್ಬೋದು. ಇದರ ಜೊತೆಗೆ ಇನ್ನಿತರ ಪರಿಕರಗಳಾದ ನೀರು, ಗೊಬ್ಬರ ಅಥವಾ ಕೀಟನಾಶಕಗಳನ್ನು ಉಪಯೋಗಿಸಿದಾಗ ನಾವು ಕನಿಷ್ಠ 35-40% ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಸೊ ಇದು ಒಂದು ಕೃಷಿಯಲ್ಲಿ ಬೀಜದ ಪ್ರಾಮುಖ್ಯತೆ. ನಾವು ಬಳಸುವಂಥ ಬೀಜ ಕೂಡ ಉತ್ತಮ ಗುಣಮಟ್ಟದ್ದಾಗಿರಬೇಕು. ಪ್ರಮುಖವಾದದ್ದು ಅಂತಂದರೆ ಮೊಳಕೆ ಪ್ರಮಾಣ, ಎರಡನೇದಾಗಿ ಭೌತಿಕ ಶುದ್ಧತೆ, ಮತ್ತು ಮೂರನೇದಾಗಿ ಬೀಜ ಆರೋಗ್ಯ. ಇವು ಪ್ರಮುಖವಾಗಿ ಯಾವುದೇ ಒಂದು ನಾವು ಬೆಳೆಯ ಬೀಜ ಅಂತ ಹೇಳಬೇಕಂತಂದರೆ ಸೊ ಈ ಪ್ರಮುಖ ಗುಣಲಕ್ಷಣಗಳನ್ನು ಹೊಂದಿರಬೇಕು. ಮತ್ತು ನಮ್ಮ ಭಾರತ ದೇಶದಲ್ಲಿ ಬೀಜದ ಬಗ್ಗೆ, ಗುಣಮಟ್ಟದ ಬಗ್ಗೆ ಒಂದು ಕಾನೂನು ಇದೆ. ನಮ್ಮ ದೇಶದಲ್ಲಿ ಎಲ್ಲದಕ್ಕೂ ಒಂದೊಂದು ಕಾನೂನು ಇದೆ. ಅದೇ ರೀತಿಯಾಗಿ ಬೀಜಕ್ಕೂ ಕೂಡ ಒಂದು ಕಾನೂನು ಇದೆ. ಅದೇನಂತಂದರೆ ಬೀಜ ಕಾನೂನು 1966. ಸೊ ಇದರಲ್ಲೇನಿದೆ, ನೀವು ಯಾವುದೇ ಬೆಳೆಯ ಬೀಜ ಅಂತೇಳಿ ಮಾರಬೇಕಂತಂದರೆ ಸೊ ಅದು ನಿರ್ದಿಷ್ಟ ಗುಣಮಟ್ಟಗಳನ್ನು ಹೊಂದಿರಬೇಕು. ಸೊ ಇದನ್ನು ನಾವು ಯಾರು ಕಂಡುಹಿಡಿಯಬೇಕು ಅಥವಾ ಯಾರು ಪರೀಕ್ಷೆ ಮಾಡಬೇಕಂತೇಳಿದರೆ ಇದನ್ನು ಯಾರು ನಾವು ಬೀಜ ಮಾರಾಟಗಾರರಿದ್ದಾರೋ ಅಥವಾ ಬೀಜೋತ್ಪಾದಕರಿದ್ದಾರೋ ಅವರು ಮಾರುಕಟ್ಟೆಯಲ್ಲಿ ಬೀಜ ಮಾಡೋಕ್ಕಿಂತ ಮುಂಚೆ ಬೀಜವು ನಿರ್ದಿಷ್ಟ ಗುಣಮಟ್ಟಗಳನ್ನು ಹೊಂದಿದೆಯೇ ಇಲ್ಲ ಎಂದು ಮೊದಲು ನಾವು ಖಾತರಿಪಡಿಸಿಕೊಳ್ಬೇಕು. ಬೀಜಗಳನ್ನು ತಳಿವರ್ಧಕ ಬೀಜ, ಮೂಲ ಬೀಜ, ಪ್ರಮಾಣೀಕೃತ ಬೀಜ ಎಂದು ಮೂರು ವರ್ಗಗಳಲ್ಲಿ ಗುರುತಿಸಬಹುದಾಗಿದೆ. ಬೀಜದ ಗುಣಮಟ್ಟವನ್ನು ನಿರ್ಧರಿಸುವಲ್ಲಿ ಮೊಳಕೆ ಪ್ರಮಾಣ, ತೇವಾಂಶ, ಭೌತಿಕ ಶುದ್ಧತೆ, ತಳಿ ಶುದ್ಧತೆ, ಬೀಜದ ಆರೋಗ್ಯ ಇವೇ ಮೊದಲಾದವುಗಳನ್ನು ಪ್ರಮುಖ ಗುಣಲಕ್ಷಣಗಳಾಗಿ ಪರಿಗಣಿಸಿ ಪರೀಕ್ಷಿಸಲಾಗುತ್ತದೆ. ಈ ಬಗ್ಗೆ ತಜ್ಞರು ಹೇಳಿದ್ದು ಹೀಗೆ. ಸೊ ಇದನ್ನು ಎಲ್ಲಿ ಮಾಡಬೇಕಂತಂದರೆ ಈಗ ಸಾಮಾನ್ಯವಾಗಿ ಬೀಜದಲ್ಲಿ ಒಂದು ಮೂರು ವರ್ಗಗಳಿದ್ದಾವೆ. ಒಂದು ತಳಿವರ್ಧಕ ಬೀಜ, ಇನ್ನೊಂದು ಮೂಲ ಬೀಜ ಮತ್ತು ಪ್ರಮಾಣೀಕೃತ ಬೀಜ ಅಂತೇಳಿ ಮೂರು ವರ್ಗ ಇದ್ದಾವೆ. ಸೊ ಇದರಲ್ಲಿ ಮೂಲ ಬೀಜ ಮತ್ತು ಪ್ರಮಾಣೀಕೃತ ಬೀಜಗಳು ನಮ್ಮ ಪ್ರಮಾಣೀಕರಣ ಸಂಸ್ಥೆಗೆ ಬರ್ತವೆ. ಅಂದರೆ ಬೀಜದಲ್ಲಿ ನಿಜ GCT ಬೀಜ ಕೂಡ ಅಂತ ಇನ್ನೊಂದು ವರ್ಗ ಕೂಡ ಇದೆ. ಸೊ ಇವೆಲ್ಲ ಬೀಜಗಳು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬೇಕಂದ್ರೆ ನಿರ್ದಿಷ್ಟ ಗುಣಮಟ್ಟಗಳನ್ನು ಹೊಂದಿರಬೇಕು. ಸೊ ಈ ಪರೀಕ್ಷೆಯನ್ನು ನಾವು ಪ್ರಯೋಗಾಲಯದಲ್ಲಿ ನಾವು ಮಾಡಬೇಕಾಗತ್ತೆ. ಸೊ ನಮ್ಮ ಈ ಭಾಗದ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಒಂದು ಈ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಬೀಜಘಟಕ ಮುಖ್ಯ ಕೇಂದ್ರದಲ್ಲಿ ನಾವು ಬೀಜ ಪರೀಕ್ಷಾ ಪ್ರಯೋಗಾಲಯವನ್ನು ಸ್ಥಾಪಿಸಿದ್ದೇವೆ. ಸೊ ಇದರಲ್ಲಿ ನಾವು ಈ ಪ್ರಯೋಗಾಲಯದಲ್ಲಿ ತೆಗೆದುಕೊಳ್ಳದಂಥ ಪ್ರಮುಖ ಪರೀಕ್ಷೆಗಳೆಂದರೆ ಮೊದಲನೇದಾಗಿ ಮೊಳಕೆ ಪ್ರಮಾಣ, ಮತ್ತು ಭೌತಿಕ ಶುದ್ಧತೆ, ತೇವಾಂಶ ಪರೀಕ್ಷೆ, ತಳಿ ಶುದ್ಧತೆ ಪರೀಕ್ಷೆ ಮತ್ತು ಬೀಜ ಆರೋಗ್ಯ ಪರೀಕ್ಷೆ. ಯಾರು ಬೀಜ ಪರೀಕ್ಷೆ ಮಾಡಿಸ್ಬೇಕು ಅಥವಾ ಪರೀಕ್ಷೆ ಕೆಲವೊಂದು ಸರಿ ಏನಾಗ ತೊಂದರೆ ಆಗಿರ್ತದೆ ಅದಕ್ಕೆ ನೀವು ಮೊಳಕೆ ಪರೀಕ್ಷೆ ಅಥವಾ ಬೇರೆ ಯಾವುದೇ ರೀತಿಯ ಪರೀಕ್ಷೆ ಮಾಡಿಸ್ಬೇಕಂದ್ರೆ ನೀವು ನಿಮ್ಮ ಹತ್ತಿರ ಇರುವಂಥ ಯಾವುದಾದ್ರೂ ಬೀಜ ಪರೀಕ್ಷೆ ಪ್ರಯೋಗಾಲಯಕ್ಕೆ ನೀವು ಭೇಟಿ ಕೊಟ್ಟು ನೀವು ಸ್ಯಾಂಪಲ್ನ ಕೊಡಬೇಕು. ಇದು ಪ್ರಮುಖವಾಗಿ ನೀವೇನಿರ್ತದೆ ನಿಮ್ಮ ಬೀಜದ ಒಂದು 30 ಕ್ವಿಂಟಲ್ ಬೀಜ ಐತೆ ಅಂತ ತಿಳ್ಕೊಳ್ಳಿ. 30 ಕ್ವಿಂಟಲ್ ಬೀಜದಲ್ಲಿ ನೀವು ಪರೀಕ್ಷೆ ಮಾಡುವಂಥದ್ದು ಕೇವಲ ನಾವು 1 ಕೆಜಿ ಬೀಜದಲ್ಲಿ. ಸೊ ಆ 1 ಕೆಜಿ ಬೀಜ ಏನು ಮಾಡಬೇಕು, ನೀವೆಲ್ಲ ಕಡೆಯಿಂದ ತೆಗೆದುಕೊಳ್ಳಿ. ಅದಕ್ಕೆ ನಿರ್ದಿಷ್ಟವಾದ ಒಂದು ಪ್ರೊಸೀಜರ್ ಇದೆ, ಅದನ್ನು ನಾವೆಲ್ಲರೂ ಫಾಲೋ ಮಾಡಬೇಕು. ಮೊದಲನೇದಾಗಿ ಬೀಜಗಳನ್ನು ಪರೀಕ್ಷೆ ಮಾಡಿಸಲು ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ನಿರ್ದಿಷ್ಟ ಪ್ರಯೋಗಾಲಯಗಳಿಗೆ ಭೇಟಿ ಕೊಟ್ಟು ಯಾವ ಗುಣಲಕ್ಷಣದ ಪರೀಕ್ಷೆಯನ್ನು ಮಾಡಿಸಬೇಕು ಎಂದು ಬಯಸುತ್ತೀರೋ ಅದಕ್ಕೆ ಅಗತ್ಯವಿರುವಷ್ಟು ಬೀಜ ಮಾದರಿಯನ್ನು ಸಂಗ್ರಹಿಸಿ ನೀಡಬೇಕಾದುದು ಅತ್ಯಗತ್ಯ ಎನ್ನುತ್ತಾರೆ ತಜ್ಞರು. ಸ್ಯಾಂಪಲ್ ಅನ್ನು ಅಥವಾ ಮಾದರಿಯನ್ನು ತಂದು ನಮ್ಮ ಪರೀಕ್ಷಾಲಯಕ್ಕೆ ಕೊಡಬೇಕು. ಸೊ ಮೊದಲೇದಾಗಿ ನಾವು ಏನು ಮಾಡ್ಕೊಳ್ತೀವಿ ಇಲ್ಲಿ ಅಂತಂದರೆ ನಾವು
ರಿಜಿಸ್ಟ್ರೇಷನ್ ನೋಂದಣಿ ಮಾಡ್ಕೊಳ್ತೀವಿ ಯಾರು ತಂದು ಕೊಟ್ಟರು ಬೀ ಸ್ಯಾಂಪಲ್ ಯಾವ ಹೆಸರು ಬೀಜೋತ್ಪಾದಕರು ಯಾರು ಯಾವ ಪರೀಕ್ಷೆ ಮಾಡಬೇಕು ಅದನ್ನೆಲ್ಲ ನಾವು ಏನು ಮಾಡ್ತೀವಿ ನಾವು ನೋಂದಣಿ ಮಾಡ್ಕೊಳ್ತೀವಿ ಅದು ಮೊದಲನೆಯದು ಮೊದಲನೇ ಸ್ಟೆಪ್ ನಮ್ಮಲ್ಲಿ ಆಗುವಂಥದ್ದು ಎರಡನೇದಾಗಿ ಯಾವ ಪರೀಕ್ಷೆ ಅವರು ಕೇಳಿರ್ತಾರೆ ಈಗ ಉದಾಹರಣೆಗಾಗಿ ಅವರು ಮೊಳಕೆ ಪರೀಕ್ಷೆ ಕೇಳಿದರೆ ಅಥವಾ ತೇವಾಂಶ ಪರೀಕ್ಷೆ ಕೇಳಿದರೆ ಅಥವಾ ಭೌತಿಕ ಶುದ್ಧತೆ ಪರೀಕ್ಷೆ ಕೇಳಿದರೆ ಅಥವಾ ಬೀಜ ಆರೋಗ್ಯ ಪರೀಕ್ಷೆ ಕೇಳಿದರೆ ಸೊ ಅದನ್ನು ನಾವು ನೋಂದಣಿ ಮಾಡ್ಕೊಳ್ತೀವಿ ಮತ್ತು ಇನ್ನೊಂದು ಬೇರೆ ಪರೀಕ್ಷೆಗಳು ಅಂತಂದರೆ ಈಗ ತೇವಾಂಶ ಪರೀಕ್ಷೆ ಈಗೇನು ಮಾಡಬೇಕಂದ್ರೆ ಬೀಜ ಅಂತ ಹೇಳಿದರೆ ಅದಕ್ಕೆ ನಿರ್ದಿಷ್ಟವಾದ ತೇವಾಂಶ ಮಟ್ಟ ಇರಬೇಕು ಜಾಸ್ತಿ ತೇವಾಂಶ ಇರಬಾರ್ದು ಕಡಿಮೆ ತೇವಾಂಶ ಇರಬಾರ್ದು ಈಗ ಉದಾಹರಣೆಗೆ ತಗೊಳ್ಳಿ ದ್ವಿದಳ ಧಾನ್ಯಗಳು ಕಡಲೆ ಅಥವಾ ನೀವು ತೊಗರಿ ಆಗಲಿ ಇದರಲ್ಲಿ 9% ತೇವಾಂಶ ಇರಬೇಕು ಈಗೇನಾಗಿರುತ್ತೆ ಕೆಲವೊಬ್ಬರು ಬೀಜೋತ್ಪಾದನೆ ಮಾಡಿರ್ತಾರೆ ಅವರು ನಿಜ ಚೀಟಿ ಬೀಜ ಅಂತ ಹೇಳಿ ಮಾರಬೇಕಾಗಿರ್ತದೆ ಸೊ ಅದನ್ನು ಅವರು ಅಂಥವ್ರು ಬಂದು ನಮ್ಮಲ್ಲಿ ಬಂದು ಪರೀಕ್ಷೆ ಕೂಡ ಮಾಡಿಸ್ಕೊಳ್ಬೋದು ಇದು ಕೂಡ ನಮ್ಮಲ್ಲಿ ಮಾಡ್ತೀವಿ ಸೊ ಇದರಲ್ಲಿ ಮತ್ತು ಇನ್ನೊಂದು ಈ ಅತ್ಯಾಧುನಿಕ ದಿನಗಳಲ್ಲಿ ಏನಾಗ್ತಾ ಇದೆ ಈಗ ತಳಿ ಶುದ್ಧತೆ ಪರೀಕ್ಷೆ ಕೂಡ ಹೆಚ್ಚು ಮಹತ್ತರವಾದ ಒಂದು ಪಾತ್ರವನ್ನು ವಹಿಸ್ತಾ ಇದೆ ಈಗ ನಾವು ಯಾವುದೇ ಒಂದು ತಳಿ ಉಪಯೋಗ ಮಾಡಬೇಕಂದ್ರೂ ಕೂಡ ಆ ತಳಿ ಪರಿಶುದ್ಧತೆಯಾಗಿರಬೇಕು ಬೇರೆ ಯಾವುದೇ ತಳಿ ಅದರಲ್ಲಿ ಮಿಶ್ರಣ ಆಗಿರಬಾರ್ದು ಸೊ ಈ ತಳಿಯನ್ನು ಪರೀಕ್ಷೆ ಮಾಡೋಕ್ಕೆ ನಮ್ಮಲ್ಲಿ ಒಂದು ಎರಡು ವಿಧಾನಗಳಿವೆ ಒಂದೆದ್ದು ಬಂದು ಗ್ರೋ ಔಟ್ ಟೆಸ್ಟ್ ಅಂತಾರೆ GOT ಅಂತಾರೆ ಎರಡನೇದ್ದು ಬಂದು ತಳಿ ಶುದ್ಧತೆ ಪರೀಕ್ಷೆ ಗ್ರೋ ಔಟ್ ಟೆಸ್ಟಿಂದ ಮಾಡ್ಬೋದು ಅಥವಾ ಮಾಲಿಕ್ಯುಲರ್ ಮಾರ್ಕರ್ಸಿಂದ ಮಾಡ್ಬೋದು ಅವೆರಡು ವ್ಯವಸ್ಥೆ ಕೂಡ ನಮ್ಮಲ್ಲಿ ಇದೆ ಇದು ಭೌತಿಕ ಶುದ್ಧತೆ ಅಂದರೆ ಅದರಲ್ಲಿ ನೀವು ತೊಗರಿ ಅಂತ ತಿಳ್ಕೊಳ್ಳಿ ತೊಗರಿ ಬೀಜಗಳೇ ಇರಬೇಕು ಬೇರೆ ಏನಾಗ್ತದೆ ನಾವು ಉಪಯೋಗಿಸೋ ಬೀಜದಲ್ಲಿ ಕಸ ಕಡ್ಡಿ ಅಥವಾ ಮಣ್ಣು ಕಲ್ಲು ಇದ್ರೆ ಏನಾಗ್ತದೆ ನಿಮಗೆ ಬಿತ್ತುವಾಗ ತೊಂದರೆ ಆಗ್ತದೆ ನೀವು ಉದಾಹರಣೆಗೆ ನೀವು ಟ್ರ್ಯಾಕ್ಟರ್ ಚಾಲಿತ ಡ್ರಿಲ್ ಸೀಡ್ ಡ್ರಿಲ್ಲಿಂದ ಉಪಯೋಗ ಮಾಡೋದ್ರಲ್ಲಿ ಅದೇನಾಗ್ತದೆ ನೀವು ಬಿತ್ತೋಕ ಟೈಮಲ್ಲಿ ಬ್ಲಾಕ್ ಆಗಿಬಿಡ್ತದೆ ಬೀಜಗಳು ಸರಿಯಾಗಿಲ್ಲ ಸಾಲಲ್ಲಿ ಬೀಳಲ್ಲ ಗ್ಯಾಪ್ ಆಗಿಬಿಡ್ತದೆ ಮತ್ತು ಇನ್ನೊಂದು ಏನಾಗ್ತದೆ ಕಸ ಕಡ್ಡಿ ಮಣ್ಣುಗಳಿರ್ತವೆ ಈಗ ಏನಾಗ್ತವೆ ಬೀಜಕ್ಕೆ ಕೆಲವೊಂದು ನಮ್ಮ ಈ ಕೃಷಿಯಲ್ಲಿ 65-70% ಈ ಬೀಜಗಳಿಂದ ಬೀಜಗಳಿಂದನೇ ರೋಗಗಳು ಹರಡ್ತಾವೆ ಈ ಸಾಮಾನ್ಯವಾಗಿ ನಾವು ಕಸ ಕಡ್ಡಿ ಹರಡ್ತಿದ್ರೆ ಅದು ಕೂಡ ರೋಗ ಒಂದು ಹರಡುವಂಥ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತದೆ ಅದಕ್ಕೋಸ್ಕರ ಏನು ಮಾಡಬೇಕು ನಾವು ಬೀಜವು ಭೌತಿಕವಾಗಿ ಪರಿಶುದ್ಧತೆ ಆಗಿರಬೇಕು ಸೊ ನಾವು ಅದನ್ನು ಹೇಗೆ ಮಾಡ್ತೀವಿ ಅಂದರೆ ಫಸ್ಟಿಗೆ ನಾವು ಮೊದಲನೇದಾಗಿ ರೈತರು ತಂದು ಕೊಟ್ಟಾಗ ನಾವೇನು ಮಾಡ್ತೀವಿ ಒಂದಕ್ಕೆ ಈಗ ಪರೀಕ್ಷೆ ಮಾಡಬೇಕಂದ್ರೆ ಭೌತಿಕ ಶುದ್ಧತೆ ಪರೀಕ್ಷೆ ಮಾಡಬೇಕಂದ್ರೆ ತೊಗರಿಯಲ್ಲಿ 1 kg ನಾವು ಬೀಜ ಬೇಕು ಈಗ ರೈತರ ಹತ್ರ ಒಂದು 30 ಕ್ವಿಂಟಲ್ ಬೀಜ ಇತ್ತು ಅಂತ ತಿಳ್ಕೊಳ್ಳಿ ಅಥವಾ ನಮ್ಮಲ್ಲಿ ಒಂದು 10 ಕ್ವಿಂಟಲ್ ಬೀಜ ಇತ್ತು ಅಂತ ತಿಳ್ಕೊಳ್ಳಿ ಎಲ್ಲ ಕಡೆಯಿಂದ ಬೀಜವನ್ನು ತೆಗೆದು ಮಾದರಿಯನ್ನು ತೆಗೆದು 1 kg ಬೀಜವನ್ನು ನಮಗೆ ತಂದು ಕೊಡಬೇಕು ಸೊ ಅದರಲ್ಲಿ ನಾವೇನು ಮಾಡ್ತೀವಿ ಅದನ್ನು ತೂಕ ಮಾಡ್ತೀವಿ ನಾವೀಗ ಮೊದಲನೇದಾಗಿ ಭೌತಿಕ ಶುದ್ಧವಾದಂಥ ಬೀಜಗಳು ಅಂದರೆ ನಾವು ಈಗ ತೊಗರಿ ಬೀಜನೇ ಇರಬೇಕು ಎರಡನೇದಾಗಿ ಕಸ ಕಡ್ಡಿ ಮಣ್ಣು ಅಥವಾ ಬೇರೆ ಯಾವುದೇ ಥರದ ವಸ್ತು ಇದ್ದರೆ ಅದು ಒಂದು ಸಪ್ರೇಟ್ ಮಾಡ್ತೀವಿ ಮತ್ತು ಇನ್ನೊಂದು ಏನು ಮಾಡ್ತೀವಿ ಅಂತಂದರೆ ಅರ್ಧ ಬೀಜ ಇರ್ತವೆ ಏನಾಗಿರ್ತದೆ ಮಷಿನ್ ನಾವು ಈಗ ರಾಶಿ ಮಾಡುವಾಗ ಏನಾಗಿರ್ತದೆ ಬೀಜ ಒಡೆದೋಗಿರ್ತವೆ ಸೊ ಅಂಥ ಬೀಜಗಳನ್ನ ನಾವು 3 ಭಾಗಗಳಾಗಿ ಮಾಡ್ತೀವಿ ಭೌತಿಕ ಶುದ್ಧತೆ ಏನಿರಬೇಕು ಅಂದರೆ ತೊಗರಿ ಬೀಜ ಅಂದರೆ 98% ಇರಬೇಕು ಈಗ 1 kg ಕೊಟ್ಟಿರ್ತಾರೆ ಬೀಜ ಅದರಲ್ಲಿ ನಾವು ತೂಕ ಮಾಡಿ ಅದನ್ನು ಪರ್ಸೆಂಟಲ್ಲಿ ನಾವು ಕನ್ವರ್ಟ್ ಮಾಡ್ತೀವಿ ಅದರಲ್ಲಿ 98% ಅದು ತೊಗರಿ ಇರಬೇಕು ಬೇರೆ ಯಾವುದೇ ಕಸ ಕಡ್ಡಿ ಇರಬಾರ್ದು ಈಗ ಉದಾಹರಣೆ ನೀವು ಕೇಳ್ಬೋದು 95-94% ಬಂತು ಅಂದರೆ ಏನು ಮಾಡಬೇಕಂದ್ರೆ ಅದು ಭೌತಿಕ ಶುದ್ಧತೆ ಬರಲ್ಲ ಅದು ಬೀಜವಾಗಿ ಉಪಯೋಗಿಸೋಕ್ಕೆ ಬರಲ್ಲ ಇದು ಒಂದು ಪ್ರಮುಖ ಪರೀಕ್ಷೆ ಎರಡನೇದಾಗಿ ಅಂತಂದರೆ ಮೊಳಕೆ ಪರೀಕ್ಷೆ ಇದು ತುಂಬ ಪ್ರಮುಖವಾದಂಥ ಪರೀಕ್ಷೆ ಈಗ ನಾವು ಹೊಲದಲ್ಲಿ ಏನು ಮಾಡ್ತೀವಿ ಬಿತ್ತೋ ಬೀಜಗಳು ಕಡಿಮೆ ಮೊಳಕೆ ಪ್ರಮಾಣ ಬಂದರೆ ರೈತನಿಗೆ ತುಂಬ ತೊಂದರೆ ಆಗ್ತದೆ ಯಾಕಂದರೆ ಅವನು ಮತ್ತೆ ಇನ್ನೊಂದು ಸಾರಿ ಬಿತ್ತಕ್ಕೆ ಹೋಗಬೇಕು ಅಲ್ಲಿ ಕೂಲಿ ಖರ್ಚು ಜಾಸ್ತಿ ಆಗ್ತದೆ ಬೀಜದ ಖರ್ಚು ಜಾಸ್ತಿ ಆಗ್ತದೆ ಅದಕ್ಕೋಸ್ಕರ ಏನು ಮಾಡಬೇಕು ಬಿತ್ತುವ ಬೀಜ ನಮ್ಮ ಕಾನೂನಲ್ಲಿ ಏನಿದೆ ನಿರ್ದಿಷ್ಟ ಗುಣಮಟ್ಟ ಏನಿದೆ ಅಷ್ಟೇ ಇರಬೇಕು ಉದಾಹರಣೆಗೆ ತಗೊಳ್ಳಿ ಈಗ ತೊಗರಿ 75% ಇರಬೇಕು ಭತ್ತ ತಗೊಳ್ಳಿ 80% ಇರಬೇಕು ತಳಿ ಶುದ್ಧತೆಯ ಪರೀಕ್ಷೆ ಭೌತಿಕ ಶುದ್ಧತೆಯ ಪರೀಕ್ಷೆ ಮೊಳಕೆ ಪರೀಕ್ಷೆ ಬೀಜ ತೇವಾಂಶದ ಪರೀಕ್ಷೆ ಈ ಮೊದಲಾದ ಬೀಜ ಪರೀಕ್ಷೆಗಳಲ್ಲಿ ವಿವಿಧ ಮಾದರಿಗಳಿದ್ದು ವಿವಿಧ ಬೆಳೆಗಳಿಗೆ ಅನುಸಾರವಾಗಿ ಬೀಜ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಈ ಎಲ್ಲದರ ಬಗ್ಗೆ ತಜ್ಞರು ವಿವರಿಸಿದ್ದು ಹೀಗೆ ಸೊ ಇದು ಒಂದು ಮೊಳಕೆ ಪರೀಕ್ಷೆ ಬಗ್ಗೆ ಈಗ ನಾವು ಮೊಳಕೆ ನಮ್ಮ ಪ್ರಯೋಗಾಲದಲ್ಲಿ ಮೊಳಕೆ ಪರೀಕ್ಷೆ ನಾವು ಹೇಗೆ ಮಾಡ್ತೀವಿ ಅಂತಂದರೆ ಈಗ 1 kg ಬೀಜದಲ್ಲಿ 1000 ಬೀಜಗಳು ಇರ್ತವೆ ನಾವು ಎಲ್ಲ ಬೀಜನ್ನು ನಾವು ಪರೀಕ್ಷೆ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಏನು ಮಾಡಬೇಕು ನಾವು ನಿರ್ದಿಷ್ಟವಾದ ಒಂದು ಬೀಜಗಳ ಸಂಖ್ಯೆಗಳನ್ನು ತೊಗೊಳ್ಬೇಕು ಈಗ ಏನಾಗ್ತದೆ ಅದನ್ನು ತೊಗೊಳ್ಬೇಕಂದ್ರೆ ಕೆಲವೊಂದು ಪದ್ಧತಿಗಳಿದ್ದಾವೆ ಹೆಚ್ಚು ಪ್ರಚಲಿತವಾಗಿ ಉಪಯೋಗಿಸುವಂಥ ಒಂದು ಮಷಿನ್ ಅಂತಂದರೆ ಅದು ಬೋರಿನ ಡಿವೈಡರ್ ಅಂತ ಹೇಳ್ತೀವಿ ಈ ಪರೀಕ್ಷೆ ಮಾಡೋದ್ರಲ್ಲಿ ಒಂದು 2 ವಿಧಾನ ಇದ್ದಾವೆ 3-4 ವಿಧಾನ ಇದ್ದಾವೆ ಅದ್ರಲ್ಲಿ ಮೊದಲನೇದಾಗಿ ಬಿಟ್ವೀನ್ ಪೇಪರ್ ಮೆಥಡ್ ಅಂತ ಹೇಳ್ತಾರೆ ಟಾಪ್ ಆಫ್ ದಿ ಪೇಪರ್ ಮೆಥಡ್ ಅಂತ ಹೇಳ್ತಾರೆ ಇನ್ನೊಂದು ಸ್ಯಾಂಡ್ ಮೆಥಡ್ ಅಂತ ಹೇಳ್ತಾರೆ ಮತ್ತು 4ನೇದಾಗಿ ಪೆಟ್ರಿಪ್ಲೇಟ್ ಮೆಥಡ್ ಅಂತ ಹೇಳ್ತಾರೆ ಅಂದರೆ
ಒಂದೊಂದು ಬೆಳೆಗೆ ಒಂದೊಂದು ಪದ್ಧತಿ ಇದೆ ಸೋ ಉದಾಹರಣೆಗೆ ತೊಗರಿ ಅಂತ ಹೇಳ್ಕೊಳ್ಳಿ ತೊಗರಿಯಲ್ಲಿ ಬಿಟಿಬಿಯನ್ ಪೇಪರ್ ಮೆಥಡ್ ನಾವು ಉಪಯೋಗಿಸಬಹುದು ಅಥವಾ ಸ್ಯಾಂಡ್ ಅಥವಾ ಉಸುಗ್ ಮೆಥಡ್ ಅಂತ ಹೇಳ್ತಾರೆ ಅದು ಕೂಡ ನಾವು ಉಪಯೋಗಿಸಬಹುದು ಸೋ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಬಿಟಿಬಿಯನ್ ಪೇಪರ್ ಮೆಥಡ್ ನ ಯೂಸ್ ಬಳಸ್ತಾ ಇದ್ದೀವಿ ಸೋ ಇದರಲ್ಲಿ ನಾವು 150 ಗ್ರಾಂ ಬೀಜದಲ್ಲಿ ನಮಗೆ ಬೇಕಾಗಿದ್ದು ಕೇವಲ 400 ಗ್ರಾಂ ಆ 400 ಬೀಜಗಳು ಆ 400 ಬೀಜಗಳನ್ನು ತಗೊಂಡು ನಾವು ಪೇಪರ್ ಮೆಥಡಲ್ಲಿ ಹಾಕಿ ನಾವು ಜರ್ಮಿನೇಟರ್ ಅಂತ ಹೇಳಿದ್ರೆ ಈಗ ಈ ಮೊಳಕೆ ಪರೀಕ್ಷೆ ಮಾಡಬೇಕಂದ್ರೆ ಇನ್ನೊಂದು ಪ್ರಮುಖ ಅಂಶಗಳೆಂದರೆ ಉಷ್ಣಾಂಶ 20 ರಿಂದ 25 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ಇರಬೇಕು ಮತ್ತು ರಿಲೇಟಿವ್ ಹ್ಯೂಮಿಡಿಟಿ ಆದ್ರತೆ ಅದು ಕೂಡ ಒಂದು 95% ಇರಬೇಕು ಇದು ಮೊಳಕೆ ಪರೀಕ್ಷೆ ಮಾಡಬೇಕಂದ್ರೆ ಪ್ರಮುಖ ಅಂಶ ಇದು ಇಲ್ಲ ಅಂದ್ರೆ ನಾವು ಮಾಡಕಾಗಲ್ಲ ಈ ಪ್ಯಾರಾಮೀಟರ್ಸ್ ನ ನಾವು ಜರ್ಮಿನೇಟರ್ ಅಥವಾ ವಾಕಿಂಗ್ ಜರ್ಮಿನೇಟರ್ ಅಂತ ಹೇಳಿ ಒಂದು ಮಷಿನ್ ಸಿಗ್ತವೆ ಅದರಲ್ಲೂ ಕೂಡ ನಾವು ಇಟ್ಟು ಪರೀಕ್ಷೆ ಮಾಡಬಹುದು ಮತ್ತೆ ಇನ್ನೊಂದು ಮೆಥಡ್ ಅಂತಂದ್ರೆ ಉಸುಗಿನ ಮೆಥಡ್ ಸ್ಯಾಂಡ್ ಮೆಥಡ್ ಈಗ ದಪ್ಪ ಯಾವ ಬೀಜಗಳು ಇರ್ತವೆ ಅವು ಕೂಡ ಸ್ಯಾಂಡ್ ಮೆಥಡ್ ಅಲ್ಲಿ ನಾವು ಪರೀಕ್ಷೆ ಮಾಡ್ತೇವೆ ಮತ್ತೆ ಇನ್ನೊಂದು ಮೂರನೇದಾಗಿ ಅಂತಂದ್ರೆ ತೇವಾಂಶ ಪರೀಕ್ಷೆ ಬೀಜ ತೇವಾಂಶ ಇದು ಪ್ರಮುಖವಾದ ಒಂದು ಪರೀಕ್ಷೆ ಇದು ನಾವು ಯಾವುದೇ ಬೀಜವನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬೇಕಂದ್ರೆ ಅದರ ಮೇಲೆ ಕನಿಷ್ಠ ನಾವು ಇಷ್ಟು ತೇವಾಂಶ ಇದೆ ಅಂತ ಹೇಳಿ ನಾವು ಹೇಳಲೇಬೇಕು ಆ ಪರೀಕ್ಷೆಯನ್ನು ಈ ನಮ್ಮ ಈ ವಿಧಾನದ ಮೂಲಕ ಮಾಡ್ತೇವೆ ಅದರಲ್ಲಿ ಎರಡು ಮೆಥಡ್ ಇದೆ ಒಂದು ಡೈರೆಕ್ಟ್ ಮೆಥಡ್ ಮತ್ತು ಇಂಡೈರೆಕ್ಟ್ ಮೆಥಡ್ ಅಂತೇಳಿ ಡೈರೆಕ್ಟ್ ಮೆಥಡಲ್ಲಿ ನಾವು ಹಾಟ್ ಏರ್ ಓವನ್ ಮೆಥಡಿಂದ ಇದು ನಮ್ಮ ಕಾನೂನಲ್ಲಿ ಇಷ್ಟ ಮೆಥಡ್ಸ್ ನಾವೆಲ್ಲ ಪರೀಕ್ಷೆಯನ್ನು ನಾವು ಒಳಪಡಿಸ್ತೇವೆ ಸೊ ಅದರಲ್ಲಿ ಆ ಮೆಥಡನ್ನು ಯೂಸ್ ಮಾಡ್ತೇವೆ ಮತ್ತು ಎರಡನೇದಾಗಿ ಬಂದು ಇಂಡೈರೆಕ್ಟ್ ಮೆಥಡ್ ಅಂತೇಳಿ ಅದರಲ್ಲಿ ಏನಿರುತ್ತೆ ನಾವು ತಕ್ಷಣದಲ್ಲೇ ಒಂದು 5 ನಿಮಿಷದಲ್ಲಿ ನಾವು ಇಷ್ಟು ತೇವಾಂಶ ಇದೆ ಅಂತ ಹೇಳಬೇಕು ಅದು ಇಂಡೈರೆಕ್ಟ್ ಮೆಥಡು ಬಟ್ ಹೆಚ್ಚು ಪ್ರಚಲಿತವಾದದ್ದು ಮಾತ್ರ ಡೈರೆಕ್ಟ್ ಮೆಥಡ್ ಅಥವಾ ಹಾಟ್ ಏರ್ ಓವನ್ ಮೆಥಡ್ ಅದರಲ್ಲಿ ನಾವೇನು ಮಾಡ್ತೀವಿ ನಿರ್ದಿಷ್ಟ ಉಷ್ಣಾಂಶದಲ್ಲಿ ಉದಾಹರಣೆಗಾಗಿ 103 ಡಿಗ್ರಿ ಸೆಂಟಿಗ್ರೇಡಲ್ಲಿ ನಾವು 2 ತಾಸು ಇಟ್ಟಾಗ ಬೀಜ ಎಷ್ಟು ತನ್ನ ತೂಕವನ್ನು ಕಳೆದುಕೊಳ್ಳುತ್ತೋ ಅದರ ಆಧಾರದ ಮೇಲೆ ನಾವು ಈ ಪರೀಕ್ಷೆಯನ್ನು ಮಾಡ್ತೀವಿ ಮತ್ತು ಎರಡನೇದಾಗಿ ಇಂಡೈರೆಕ್ಟ್ ಮೆಥಡ್ ನಾನು ಏನು ಹೇಳಿದೆ ಅದರಲ್ಲಿ ಮಾಯಿಶ್ಚರ್ ಮೀಟರ್ಸ್ ಅಂತ ಬರುತ್ತೆ ಅದರಲ್ಲಿ ನಾವು ಡೈರೆಕ್ಟಾಗಿ ಬೀಜಗಳನ್ನು ಹಾಕಿದಾಗ ಇಷ್ಟು ತೇವಾಂಶ ಇದೆ ಅಂತ ನಾವು ಪರೀಕ್ಷೆ ಮಾಡ್ಬೋದು ಬಟ್ ನೀವು ಕಾನೂನಾತ್ಮಕವಾಗಿ ಹೋಗ್ಬೇಕಂತಂದರೆ ನೀವು ಡೈರೆಕ್ಟ್ ಮೆಥಡ್ ಅಥವಾ ಹಾಟ್ ಏರ್ ಓವನ್ ಮೆಥಡನ್ನು ನಾವು ಬಳಸ್ತಾ ಇದ್ದೀವಿ ರೈತರಿಗಾಗಿ ನಾವು ವಿಶೇಷ ದರದಲ್ಲಿ ರಿಯಾಯಿತಿ ದರದಲ್ಲಿ ನಾವು ಬೀಜ ಪರೀಕ್ಷೆಯನ್ನು ಮಾಡ್ಕೊಳ್ತೇವೆ ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ ಹೆಚ್ಚು ಅಂದರೆ ಅವರು ಬೀಜ ಮೊಳಕೆ ಪರೀಕ್ಷೆಯನ್ನು ಮಾಡ್ತಾರೆ ಈಗ ತೇವಾಂಶ ಅಥವಾ ತೇವಾಂಶ ಪರೀಕ್ಷೆ ಆಗಲಿ ಭೌತಿಕ ಪರೀಕ್ಷೆ ಆಗಲಿ ಮಾಡಿಸಲ್ಲ ಅವರು ಸಾಮಾನ್ಯವಾಗಿ ಏನು ಮಾಡ್ತಾರೆ ಈ ಮೊಳಕೆ ಪರೀಕ್ಷೆ ಮಾಡ್ತಾರೆ ಈ ಮೊಳಕೆ ಪರೀಕ್ಷೆ ಮಾಡೋಕ್ಕೆ ನಮ್ಮಲ್ಲಿ ಒಂದು ಮಾದರಿಗೆ ₹75 ನಾವು ಚಾರ್ಜ್ ಮಾಡ್ತೇವೆ ಇದಕ್ಕೆ ನೀವು ಒದಗಿಸಬೇಕಂತ ದಾಖಲೆಗಳು ಯಾವುದೇ ಇಲ್ಲ ಬಟ್ ಮೊದಲನೇದಾಗಿ ಅಂತಂದರೆ ನೀವು ಸರಿಯಾಗಿ ಬೀಜಗಳನ್ನು ತರಬೇಕು ನಿಮ್ಮಲ್ಲಿ 10 ಕುಂಟಲ್ ಬೀಜ ಇತ್ತಂತ ತಿಳ್ಕೊಳ್ಳಿ 10 ಕುಂಟಲ್ ಬೀಜ ಎಲ್ಲ ಬೀಜಗಳ ಮಾದರಿ ನೀವೇನು ಒಂದು ಕೆಜಿ ಬೀಜ ತರ್ತೀರಿ ಎಲ್ಲ ಬೀಜ ಗುಣಲಕ್ಷಣಗಳು ಅದರಲ್ಲಿ ಇರಬೇಕು ಸೊ ಅದೊಂದು ಪ್ರಮುಖ ಅಂಶ 1 ಕೆಜಿ ಬೀಜವನ್ನು ತಂದು ನಮಗೆ ಕೊಡಬೇಕು ಮತ್ತು ನಿರ್ದಿಷ್ಟವಾದ ಒಂದು ಏನು ಶುಲ್ಕ ಇರ್ತದೆ ಆ ಶುಲ್ಕವನ್ನು ಭರಿಸಿದಲ್ಲಿ ನಾವು ಬೀಜ ಪರೀಕ್ಷೆಯನ್ನು ಮಾಡಿಕೊಡ್ತೇವೆ ಇದಕ್ಕೆ ಬೇಕಾಗುವಂಥ ಸಮಯ ಅಂದರೆ ಬೆಳೆಗೆ ತಕ್ಕಂಗೆ ಸಮಯ ಹೋಗ್ತದೆ ಈಗ ಉದಾಹರಣೆಗೆ ತೊಗೊಳ್ಳಿ ಅಂದರೆ 10 ದಿನ ಆಗ್ತದೆ ಭತ್ತ ಆಗಲಿ 15 ದಿನ ಆಗ್ತದೆ ಹತ್ತಿ ಆಗಲಿ 15 ದಿನ ಆಗ್ತದೆ ಬೆಳೆಗೆ ತಕ್ಕಂಗೆ ಅದು ನಿರ್ದಿಷ್ಟ ಅವಧಿ ಬೇಕಾಗ್ತದೆ ಸಾಮಾನ್ಯವಾಗಿ ನೀವು ಪ್ರಮಾಣಿತ ಬೀಜ ಅಥವಾ ಮೂಲ ಬೀಜ ತಗೊಂಡಾಗ ಏನಾಗ್ತದೆ ಅದರಲ್ಲಿ ನೀವು ಅದರಲ್ಲಿ ಮೇಲ್ಗಡೆ ಅವರು ನಮೂದಿಸಿರ್ತಾರೆ ಇಂತಿಷ್ಟು ಬೀಜ ಲಕ್ಷಣಗಳಿದ್ದಾವೆ ಅಂತೇಳಿ ಸಾಮಾನ್ಯವಾಗಿ ಏನಾಗಿರ್ತದೆ ಪ್ರಮಾಣೀಕರಣ ಬೀಜದಲ್ಲಿ ಏನೇ ತೊಂದರೆ ಆಗಲ್ಲ ಈಗೇನಾಗುತ್ತೆ ಕೆಲವೊಬ್ಬರು ರೈತರು ಏನು ಮಾಡ್ತಾರೆ ತಮ್ಮ ಮನೆಯಲ್ಲಿರುವಂಥ ಬೀಜಗಳನ್ನು ಉಪಯೋಗಿಸ್ತಾರೆ ಉದಾಹರಣೆಗಾಗಿ ಈಗ ತೊಗರಿ ತಗೊಳ್ಳಿ ತೊಗರಿ ರಾಶಿ ಮಾಡುವಾಗ ಚಲೋ ಚೆನ್ನಾಗಿರುವಂಥ ಗಿಡಗಳನ್ನು ಆರಿಸಿಕೊಂಡು ಅವೇ ಬೀಜಗಳನ್ನು ಮುಂದಿನ ವರ್ಷ ಉಪಯೋಗಿಸ್ತಾರೆ ಆ ಸಂದರ್ಭದಲ್ಲಿ ಬೀಜ ಮೊಳಕೆ ಪರೀಕ್ಷೆ ಮಾಡುವುದೊಂದು ತುಂಬ ಪ್ರಮುಖವಾಗಿದೆ ಸೊ ಅದನ್ನು ನೀವು ಮನೆಯಲ್ಲಿ ಕೂಡ ಮಾಡ್ಕೋಬೋದು ಅಥವಾ ನಮ್ಮಲ್ಲಿ ಕೂಡ ತಂದುಕೊಡ್ಬೋದು ಇನ್ನು ನೀವು ಮನೆಯಲ್ಲಿ ಹೇಗೆ ಮಾಡ್ಕೋಬೋದು ಅಂತಂದರೆ ಮನೆಯಲ್ಲಿ ನೀವು ದಿನಪತ್ರಿಕೆಗಳಿರ್ತವೆ ನಿಮಗೆಲ್ಲ ಪ್ಲಾಸ್ಟಿಕ್ ಪೇಪರ್ಸ್ ಇರ್ತದೆ ಈ ಎರಡು ಪ್ರಮುಖವಾದ ಮೆಟೀರಿಯಲ್ಸ್ ಬೇಕಾಗುತ್ತೆ ನಿಮಗೆ ಈ ಮನೆಯಲ್ಲಾದರೆ ಹೇಗೆ ಮಾಡಬೇಕಂತಂದರೆ ನೀವು ದಿನ ಪತ್ರಿಕೆಗಳನ್ನು ಕೆಳಗಡೆ ಹಾಕಿ ಅದರ ಮೇಲೆ ಸ್ವಲ್ಪ ನೀರು ಹಾಕಬೇಕು ಜಾಸ್ತಿ ನೀರು ಹಾಕಬಾರ್ದು ಸ್ವಲ್ಪ ಮಧ್ಯಮ ಗಾತ್ರದಲ್ಲಿ ನೀರು ಹಾಕಬೇಕು ಅದನ್ನು ಅದ್ರ ಮೇಲೆ ಹಾಕಿ ಆ ಪೇಪರ್ ಕೆಳಗಡೆ ನೀವು ಪ್ಲಾಸ್ಟಿಕ್ ಪೇಪರ್ನ ಹಾಕಬೇಕು ಯಾಕಂದರೆ ಈ ಮೊಳಕೆ ಪರೀಕ್ಷೆಯಲ್ಲಿ ತೇವಾಂಶ ಒಂದು ಉತ್ತಮವಾದಂಥ ಪ್ರಭಾವವನ್ನು ಬೀರ್ತದೆ ನೀವು ಜಾಸ್ತಿ ಮೊಳಕೆ ಚೆನ್ನಾಗಿ ಮೊಳಕೆ ಬರಬೇಕು ಅಂದರೆ ತೇವಾಂಶ ಇದ್ದರೂ ಅಷ್ಟೇ ಮೊಳಕೆ ಬರ್ತದೆ ನೀವು ಒಂದು ಪೇಪರ್ನಲ್ಲಿ ನೀವು 100 ಬೀಜ ಹಾಕಬೇಕು ಅದೇ ಥರ ಒಂದು 4 ಶೀಟ್ ಹಾಕ್ಕೊಂಡು ನೀವು ಅದ್ರ ಮೇಲೆ ಮತ್ತೆ ಒಂದು ಪೇಪರ್ ಹಾಕಿ
ಅದನ್ನ ರೋಲ್ ಮಾಡಿ ಮನೆಯಲ್ಲಿ ಎಲ್ಲಿ ತಂಪು ಪ್ರದೇಶ ಇರ್ತದೆ ಈಗ ಏನಾಗುತ್ತೆ ನಮ್ಮಲ್ಲಿ ಪ್ರಯೋಗಾಲದಲ್ಲಿ ನಮಗೆ ಎಲ್ಲ ಜರ್ಮಿನೇಟರ್ ಇರ್ತದೆ ಎಲ್ಲ ಟೆಂಪರೇಚರ್ ಕಂಟ್ರೋಲ್ ಮಾಡುವಂತ ಸಾಧನಗಳು ಇರ್ತವೆ ಬಟ್ ಅದನ್ನ ಮನೆಯಲ್ಲಿ ಹಾಗೆ ಇರಲ್ಲ ಸೋ ಅದಕ್ಕೆ ಏನು ಮಾಡಬೇಕು ನೀವು ಮನೆಯಲ್ಲಿ ಎಲ್ಲಿ ತಂಪು ಪ್ರದೇಶ ಇರ್ತದೋ ಆ ಪ್ರದೇಶದಲ್ಲಿ ನೀವು ಅದನ್ನ ಇಟ್ಟು ಕನಿಷ್ಠ ಏನಾದರೂ 10 ದಿನ ಇಟ್ಟು 10 ದಿನ ಆದಮೇಲೆ ನೀವು ದಿನ ಒಂದು ಸ್ವಲ್ಪ ನೋಡ್ತಿರಬೇಕು ಅದೇನ ಒಣಗಿದ್ರೆ ಮತ್ತೆ ಅದರ ಮೇಲೆ ಸ್ವಲ್ಪ ನೀರು ಹಾಕಬೇಕು 10 ದಿನ ಆದಮೇಲೆ ನೀವು ಅದನ್ನು ತೆಗೆದು ನೋಡಬೇಕು ಈಗ 100 ಬೀಜ ಒಂದು ಪೇಪರಲ್ಲಿ 100 ಬೀಜ ಹಾಕಿರ್ತೀರ ಅಂತ ತಿಳ್ಕೊಳ್ಳಿ 100 ಅಲ್ಲಿ ಎಷ್ಟು ಮೊಳಕೆ ಬಂದಿದೆವು ಅಂತ ಲೆಕ್ಕ ಹಾಕೊಳ್ಬೇಕು ಈ 100 ಅಲ್ಲಿ 80 ಬಂದ್ರೆ 4 ರಲ್ಲಿ ಕೂಡ 4 ಪೇ ನೀವು ಪೇಪರಲ್ಲಿ ಹಾಕಿರ್ತೀರಿ 4 ರಲ್ಲಿ ಕೂಡ 80 ಬಂದಿದ್ರೆ 80% ಈಗ ತೊಗರಿ ಬೇಕಾಗಿದ್ದು 75% ಸೋ 80% ಬಂದಿದೆ ನೀವು ಆ ಬೀಜಗಳನ್ನು ನೀವು ಬಿತ್ತನೆ ಮಾಡೋಕ್ಕೆ ಉಪಯೋಗಿಸಬಹುದು ಸೋ ಇದು ಮನೆಯಲ್ಲಿ ಮಾಡಬಹುದು ನೀವು ಹೊರಗಡೆ ನೀವು ಬೀಜ ಪರೀಕ್ಷೆ ಮಾಡಬೇಕಂದ್ರೆ ನೀವು 1 ಕೆಜಿ ಬೀಜ ತಂದು ಕೊಟ್ಟು ನಮ್ಮಲ್ಲಿ ಪರೀಕ್ಷೆ ಮಾಡಿಸ್ಕೊಳ್ಬಹುದು ಈಗ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಬೀಜಗಳು ರೈತರು ತಗೊಂಡು ಹೋಗ್ತಾರೆ 10 ಎಕರೆ ಬೇಕಾಗಿರೋ ಬೀಜಗಳನ್ನು ಒಂದು 8 ಪ್ಯಾಕೆಟ್ ತೊಗೊಂಡು ಹೋಗಿರ್ತಾರೆ ಸೊ ಅದೇನಾಗಿರುತ್ತೆ ಕೆಲವೊಂದ್ಸರಿ ಬೀಜ ಬಿತ್ತಕ್ಕಾಗಲ್ಲ ಬಿತ್ತಕ್ಕಾಗಿರಲ್ಲ ಮಳೆ ಬಂದಿರಲ್ಲ ಅಥವಾ ಇನ್ನೊಂದು ಬೇರೆ ಕಾರಣಗಳಿಂದ ಬಿತ್ತಕ್ಕಾಗಿರಲ್ಲ ಸೊ ಅದನ್ನು ಅವ್ರು ಏನಾದರೂ ಮನೆಯಲ್ಲಿ ಒಣ ಪ್ರದೇಶದಲ್ಲಿ ಶೇಖರಿಸಿಟ್ಟು ಮುಂದಿನ ವರ್ಷ ನಾವು ಉಪಯೋಗಿಸಿಕೊಳ್ಳಬೇಕಂತ ಪರಿಸ್ಥಿತಿ ಬಂದಾಗ ಏನು ಮಾಡಬೇಕು ನೀವು ತಪ್ಪದೆ ನಾವು ಈಗ ಏನೇ ಹೇಳಿದ ರೀತಿಯಲ್ಲಿ ಕೂಡ ನೀವು ಪರೀಕ್ಷೆ ಮಾಡಬೇಕು ರೈತ ಬಾಂಧವರು ಮನೆಯಲ್ಲಿಯೇ ಸರಳವಾಗಿ ಬೀಜ ಪರೀಕ್ಷೆಯನ್ನು ಕೈಗೊಂಡು ತಾವು ಬಿತ್ತಬೇಕಾಗಿರುವ ಬೀಜಗಳ ಗುಣಲಕ್ಷಣವನ್ನು ತಿಳಿದುಕೊಳ್ಳಬಹುದು ಅದು ಹೇಗೆ ಎಂಬುದರ ಬಗ್ಗೆ ತಜ್ಞರು ತಿಳಿಸಿದ್ದಾರೆ ತಜ್ಞರು ವಿವರಿಸಿದಂತೆ ರೈತ ಬಾಂಧವರು ಬಿತ್ತನೆಗೂ ಮುನ್ನ ಬೀಜ ಪರೀಕ್ಷೆಯನ್ನು ಮಾಡಿಸುವುದರಿಂದ ಗುಣಮಟ್ಟದ ಹಾಗೂ ಹೆಚ್ಚಿನ ಪ್ರಮಾಣದ ಇಳುವರಿಯನ್ನು ಪಡೆಯಬಹುದಾಗಿದೆ ಕೋವಿಡ್-19 ಲಾಕ್ಡೌನ್ನ ಸಂದರ್ಭದಲ್ಲಿ ಕೃಷಿ ವಲಯವು ಹೆಚ್ಚಿನ ಸಮಸ್ಯೆಗೆ ಒಳಗಾಗಿತ್ತು ಈ ಹಿನ್ನೆಲೆಯಲ್ಲಿ ರೈತ ಬಾಂಧವರ ಸಮಸ್ಯೆಗಳಿಗೆ ಪರಿಹಾರವನ್ನು ದೂರವಾಣಿಯ ಮೂಲಕ ತಿಳಿಸಿಕೊಡಲು ಸರ್ಕಾರವು ಅಗ್ರಿವಾರ್ ಸಮಿತಿಯನ್ನು ರಚಿಸಿತ್ತು ಈ ಸಮಿತಿಯ ಮೂಲಕ ಕೈಗೊಂಡ ಕಾರ್ಯಗಳ ಬಗ್ಗೆ ತಜ್ಞರು ತಿಳಿಸಿಕೊಟ್ಟಿದ್ದಾರೆ ಇತ್ತೀಚೆಗೆ ಕೋವಿಡ್-19 ಇಲ್ಲಿ ರೈತರು ನಾನಾ ರೀತಿಯ ಸಮಸ್ಯೆಗಳನ್ನ ಈ ಒಂದು ದಶೆಯಲ್ಲಿ ಅನುಭವಿಸ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ನಮ್ಮನ್ನು ಈ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಮೈಸೂರು ಜಿಲ್ಲೆಗೆ ಒಂದು ಅಗ್ರಿವಾರ್ ಸಮಿತಿ ಅಂತ ಅದು ಮಾಡಿದ್ದಾರೆ ಅದರಲ್ಲಿ 3 ಜನ ಸಮಿತಿ ಸದಸ್ಯರಲ್ಲಿ ನಾನು ಕೂಡ ಒಬ್ಬ ಸೊ ಹಾಗಾಗಿ ಇಲ್ಲಿ ರೈತರು ಹಲವಾರು ಇತ್ತೀಚೆಗೆ ಸುಮಾರು 100+ ಜನ ರೈತರು ನಮಗೆ ಫೋನ್ ಮಾಡಿ ಅವರಿಗೆ ಕೀಟ ಇರ್ಬೋದು ರೋಗ ಇರೋದು ಬೇಸಿಗೆಯಲ್ಲಿ ಬೆಳೆದಂಥ ಬೆಳೆಗಳ ಬಗ್ಗೆ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದರು ಮತ್ತು ಮಾರಾಟದ ಬಗ್ಗೆ ಮತ್ತು ಮಳೆ ಯಾವಾಗ ಬರ್ತದೆ ಅಂತಲೂ ಕೂಡ ನಮಗೆ 100+ ಕರೆಗಳನ್ನ ಮಾಡಿದರು ಈ ಒಂದು ದೆಸೆಯಲ್ಲಿ ನಾವು ರೈತರಿಗೆ ನಾವು ಈ ಒಂದು ಅಗ್ರಿ ವಾರ್ ಸಮಿತಿಯಲ್ಲಿ ಕೆಲಸ ಮಾಡ್ಕೊ ಬರ್ತಾ ಇದ್ದೀವಿ ರೈತರಿಗೆ ಬೇಸಿಗೆಯ ಸಮಯದಲ್ಲಿ ಬೆಳೆದ ಅನೇಕ ಬೆಳೆಗಳಿಗೆ ಹಲವಾರು ಕೀಟಗಳಿಂದ ತೊಂದರೆ ಉಂಟಾಗಿತ್ತು ಕೀಟನಾಶಕಗಳು ಲಭ್ಯವಿಲ್ಲದ ಸಮಯದಲ್ಲಿ ರೈತರ ಬಳಿಯೇ ಇದ್ದ ಹಳೆಯ ಕೀಟನಾಶಕಗಳನ್ನು ಸಮರ್ಪಕವಾಗಿ ಹೇಗೆ ಬಳಸಬಹುದು ಎಂಬ ಬಗ್ಗೆ ಮಾಹಿತಿಯನ್ನು ಅಗ್ರಿವಾರ್ ಸಂಪರ್ಕ ಕೇಂದ್ರದ ಮೂಲಕ ಒದಗಿಸಿಕೊಟ್ಟ ಬಗ್ಗೆ ತಜ್ಞರು ತಿಳಿಸಿದ್ದು ಹೀಗೆ ಈಗ ಇತ್ತೀಚೆಗೆ ಭತ್ತದಲ್ಲಿ ಜ್ಯೋತಿ ಇರ್ಬೋದು ಜಯ ಇರ್ಬೋದು ಮತ್ತು ಈ ರಾಗಿನಲ್ಲಿ ಹಲವಾರು ತಳಿಗಳನ್ನ ರೈತರು ಅವರದೇ ಬಿತ್ತನೆ ಬೀಜ ಬಳಸಿ ಕೆಲವು ತಳಿಗಳನ್ನ ಬೆಳೀತಾ ಇದ್ದಾರೆ ಆ ತಳಿಗಳಿಗೆ ಈ ಕಾಂಡ ಕೊರಕದ ಬಾಧೆ ಇತ್ತೀಚೆಗೆ ಜಾಸ್ತಿ ಆಯಿತು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಔಷಧಿಗಳು ಸಿಗ್ತಾ ಇದ್ದಾವೆ ಬೀಜದ ಲಭ್ಯತೆ ಇದೆ ಮಳೆ ಈಗ ಸುಮಾರು ನಾವೇನು ಪೂರ್ವ ಮುಂಗಾರು ಮಳೆ 10-15% ಜಾಸ್ತಿ ಆಗ್ತದೆ ಅಂತ ಹೇಳಿದ್ವಿ ಆ ಥರ ಮಳೆ ಬಿದ್ದಿದೆ ಮಳೆಯಲ್ಲಿ ಭೂಮಿಯ ಸಿದ್ಧತೆ ಮಾಡ್ಕೊಳ್ಳೋದು ಕಾಳುಗಳು ಹಾಕೋದು ಬಿತ್ತನೆ ಬೀಜಗಳನ್ನ ಸಿಗುವಂಥದ್ದು ಇದ್ರ ಬಗ್ಗೆ ನಾವು ಎಲ್ಲ ಕಡೆಯೂ ಕೂಡ ಮಾಹಿತಿನ ಕೊಟ್ಟಿದ್ವಿ ಫೋನ್ ಮುಖಾಂತರ ರೈತರು ಕೂಡ ಅದನ್ನು ಸದುಪಯೋಗ ಪಡಿಸ್ಕೊಂಡು ಇದು ಮಾಡ್ತಾಯಿದ್ದಾರೆ ಮತ್ತು ಕೆಲವು ಮೈಸೂರು ಜಿಲ್ಲೆಯಲ್ಲಿ ತೋಟಗಾರಿಕೆ ಬೆಳೆಗಳ ಬಗ್ಗೆ ಈ ಇತ್ತೀಚೆಗೆ ಸೋರೆಕಾಯಿ ಕುಂಬಳಕಾಯಿ ಹೀರೆಕಾಯಿ ಹಾಗಲಕಾಯಿ
ಕಲ್ಲಂಗಡಿ ಹಣ್ಣು ಇಂಥವಕ್ಕೆಲ್ಲ ಇತ್ತಿಂದಿತ್ತಿಗೆ ಊಜಿ ನೊಣದ ಸಮಸ್ಯೆ ಭಾಳ ಆಗಿದೆ. ಸೊ ಅದನ್ನು ಚುಚ್ಚಿ ಘಾಸಿಗೊಳಿಸಿ ಮಾರ್ಕೆಟ್ ಒಂದು ಕ್ವಾಲಿಟಿ ಏನಿದೆ ಅದನ್ನು ಕಡಿಮೆ ಮಾಡ್ತಾ ಬರ್ತಾ ಇರ್ತವೆ. ಸೊ ಹಾಗಾಗಿ ಇತ್ತಿಂದೀಚೆಗೆ ಮತ್ತು ಈ ನಂಜಾಣು ರೋಗವಿನ ಕೂಡ ಸಮಸ್ಯೆನೂ ಕೂಡ ಜಾಸ್ತಿ ಆಗಿದೆ. ಇವು ಕೆಲವು ವೈಟ್ ಪಳೆ ಕೆಲವು ತ್ರಿಪ್ಸು ಅಂದರೆ ಗಿಡದ ಏನುಗಳ ಮುಖಾಂತರ ಹರಡ್ತವೆ. ಅದರ ಬಗ್ಗೆ ರೈತರಿಗೆ ಮಾಹಿತಿ ಖಚಿತವಾಗಿ ಗೊತ್ತಿಲ್ಲ, ಯಾವ ರೀತಿ ಹರಡ್ತದೆ ಅಂತ ಅಂದ್ಬಿಟ್ಟು ಅವತ್ತರ ಬಗ್ಗೆನೂ ಕೂಡ ನಾವು ಈ ಇಂತಿಂಥ ಔಷಧಿಗಳನ್ನೇ ಬಳಸಬೇಕು ಅಂತ. ಸರ್, ನೀವು ಕಾಸ್ಟ್ಲಿ ಇರುವಂಥ ಔಷಧಿಗೆ ರೈತರು ನೀವು ದುಡ್ಡು ಜಾಸ್ತಿ ಇರುವಂಥ ಇದನ್ನು ಮತ್ತು ಇತ್ತಿಂದೀಚೆಗೆ ಮಾರುಕಟ್ಟೆ ಸಮಸ್ಯೆಗಳು ಜಾಸ್ತಿ ಆಗಿರೋದ್ರಿಂದ ನಾವು ಹಳೆ ಔಷಧಿಗಳನ್ನೇ ಬಳಸಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯ ಬರೋ ರೀತಿ ಹಳೆ ಔಷಧಿಗಳು ಕೀಟನಾಶಕ ಇರ್ಬೋದು ಶಿಲೀಂದ್ರನಾಶಕಗಳಿರ್ಬೋದು ಅವನ್ನು ರೈತರಿಗೆ ರೆಕಮೆಂಡ್ ಮಾಡಿ ಅದರಿಂದ ಔಷಧಿಗಳು ಮತ್ತು ಇದು ಏನು ಕೀಟಗಳ ಹಾವಳೆ ಕಡಿಮೆ ಆಗುವಂತೆ ಕೆಲವು ಮಾಡಿದ್ವಿ. ಮತ್ತು ಇನ್ನೂ ಕೆಲವು ಟೊಮೊಟೊಗೆ ಪಿನ್ ವರ್ಮ್ ಅಂತ ಅಂದ್ಬಿಟ್ಟು ಇತ್ತಿಂದಿತ್ತಿಗೆ ಸುಮಾರು ಮತ್ತು ತರಗುಮಾರಿ ರೋಗ ಅಂತ ಅಂದ್ಬಿಟ್ಟು ಅರ್ಲಿ ಬ್ಲೈಟ್ ಮತ್ತು ಲೇಟ್ ಬ್ಲೈಟ್ ಅಂತ ಅಂದ್ಬಿಟ್ಟು ಇತ್ತಿಂದಿತ್ತಿಗೆ ಕಾಣಿಸ್ಕೊಂಡಿದೆ. ಅವ್ರಿಗೂ ಕೂಡ ಇದಾಗಿದೆ. ಬಟ್ ಎಲ್ಲಾನು ರೋಗ ಮತ್ತು ಕೀಟಗಳ ಸಮರ್ಪಕವಾಗಿ ನಿರ್ವಹಣೆ ಮಾಡಿದ್ರೂ ಕೂಡ ರೈತ ಭಾಳ ಸಂಕಷ್ಟದಲ್ಲಿ ಮಾರುಕಟ್ಟೆ ವ್ಯವಸ್ಥೆನ ಇತ್ತಿಂದಿತ್ತಿಗೆ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ತಾಪಮಾನ ವಾತಾವರಣದಲ್ಲಿ ಜಾಸ್ತಿ ಆಗಿರೋದ್ರಿಂದ ಈ ಒಂದು ಮಾರುಕಟ್ಟೆ ಬೇಗ ಫಸಲುಗಳು ಮಾರುಕಟ್ಟೆಗೆ ಹಣ್ಣಾಗಿ ಪಕ್ವವಾಗಿ ಬೇಗ ಮಾರುಕಟ್ಟೆ ಬರ್ತಾಯಿದೆ. ಆ ಮಾರುಕಟ್ಟೆ ಬಂದಾಗ ನೂರಾರು ಜನಗಳು ಈಗ ಸಪೋಟ ಇರ್ಬೋದು ಟನ್ ಟನ್ ಗಟ್ಟಲೆ ನಮಗೆ ಮಾರುಕಟ್ಟೆ ಸಮಸ್ಯೆ ಆಗಿದೆ. ಮಾವು ಎಲ್ಲ ಥರದ ತಳಿಗಳು ಮತ್ತು ಸಾವಯವ ಕೃಷಿನಲ್ಲಿ ಬೆಳೆದಂಥ ಮಾವುಗಳು ಬಗ್ಗೆ ಕೂಡ ನಮಗೆ ಟನ್ ಗಟ್ಟಲೆ ಇದೆ, ಯಾರು ಪರ್ಚೇಸ್ ಮಾಡೋರಿಲ್ಲ ಅಂತ ಇದು ಮಾಡಿದಾಗ ನಾವು ಇತ್ತಿಂದಿತ್ತಿಗೆ ಎ ಪಿ ಎಮ್ ಸಿಗೆ ಭೇಟಿ ಮಾಡಿ ಅಲ್ಲಿ ನಂಬರ್ಗಳು ಕಲೆಕ್ಟ್ ಮಾಡ್ಕೊಂಡು ಅಲ್ಲಿ ಯಾರಿಗಾರು ಹೊರ ದೇಶಕ್ಕೆ ಅಥವಾ ಹೊರ ರಾಜ್ಯಕ್ಕೆ ಡಿಮ್ಯಾಂಡ್ ಇದ್ದರೆ ಆ ಥರ ಇದ್ದರೆ ಅವ್ರ ನಂಬರ್ಗಳು ಕೊಡಿ ಅಥವಾ ಫಾರ್ಮರ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಅವರು ಪಿ ಪಿ ಅವ್ರಿಗೂ ಕೂಡ ನಾವು ಅವ್ರ ನಂಬರ್ಗಳು ಎಲ್ಲರನ್ನೂ ಕಲೆಕ್ಟ್ ಮಾಡ್ಕೊಬಂದು ಈ ಥರ ಇದು ಮಾಡಿದ್ದೀವಿ. ಕೆಲವರು ಇತ್ತು ನಾಗನಹಳ್ಳಿ ಸುತ್ತಮುತ್ತ ರೈತರು ಮತ್ತು ವಿಜ್ಞಾನಿಗಳ ಒಂದು ಸಂಪರ್ಕ ಸಭೆಯನ್ನು ಏರ್ಪಡಿಸಿದ್ವಿ. ಕೋವಿಡ್ 19 ಸಮಯದಲ್ಲಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಲಭ್ಯವಿರುವ ಹಲವಾರು ತಳಿಗಳ ಬೀಜಗಳು ಹಾಗೂ ಕೀಟನಾಶಕಗಳ ಬಗ್ಗೆ ಭೂಮಿ ಸಿದ್ಧತೆಯನ್ನು ಕೈಗೊಳ್ಳಬೇಕಾಗಿರುವ ಕುರಿತು ತೋಟಗಾರಿಕೆ ಬೆಳೆಗಳಲ್ಲಿ ಕಂಡುಬಂದ ಕೀಟಗಳನ್ನು ನಿಯಂತ್ರಿಸಿ ಗುಣಮಟ್ಟ ಕಾಯ್ದುಕೊಳ್ಳುವ ಬಗ್ಗೆ ಮಾಹಿತಿಯನ್ನು ರೈತ ಬಾಂಧವರಿಗೆ ಪೂರಕವಾಗಿ ಒದಗಿಸಿಕೊಡಲಾಗಿದೆ. ಒಂದು 20-30 ಜನ ರೈತರು ಕೂಡ ಬಂದು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡ್ರು. ಹೂನಲ್ಲಿ ಮತ್ತು ಹಣ್ಣುಗಳಲ್ಲಿ ತರಕಾರಿಗಳಲ್ಲಿ ಈ ಥರ ಬೆಳೆದಿದ್ದೀವಿ ಸರ್. ನಾವು ಕಲ್ಲಂಗಡಿನೇ ಮತ್ತು ಕುಂಬಳಕಾಯಿ ಸಿಹಿ ಕುಂಬಳ ಅದು 10-15 ಟನ್ನು ಕೆಲವು ರೈತರು ಬೆಳೆದಿದ್ದಾರೆ. ಕೆಲವು ಈ ಕುಂಬಳ ಬೆಳೆಗಳಿಗೆ ಮತ್ತು ಹೀರೆಕಾಯಿ ಸೋರೆಕಾಯಿ ಇವಕ್ಕೆಲ್ಲ ಒಂದು ನಂಜು ರೋಗ ಬಂದಿದೆ. ಅದು ಕೂಡ ಕೆಲವರು ರೈತರು ಭಾಳ ನಷ್ಟದ ಸ್ಥಿತಿಯಲ್ಲಿ ಭಾಳ ಇದ್ದಾರೆ. ಅವ್ರಿಗೆ ಆದ ಗಿಡಗಳ ತೆಗಿಲಿಕ್ಕೆ ಹೇಳಿದ್ದೀವಿ, ಔಷಧಿ ಸಿಂಪಡಣೆ ಮಾಡೋಕ್ಕೆ ಹೇಳಿದ್ದೀವಿ. ಅವರು ಕೂಡ ಕೆಲವರೆಲ್ಲ ನಾಗನಹಳ್ಳಿ ಕಳಸವಾಡಿ ಮತ್ತು ಲಕ್ಷ್ಮೀಪುರದ ಗ್ರಾಮರು ಸೊ ಯಥೇಚ್ಛವಾಗಿ ಇಲ್ಲೂ ಕೂಡ ಬೆಳೀತಾ ಇದ್ದಾರೆ. ಬಟ್ಟು ಇಲ್ಲಿ ಮಂಡನಹಳ್ಳಿ ಮತ್ತು ಜೈಪುರ ಹೋಬಳಿನಲ್ಲಿ ಕೆಲವು ರೈತರು ನಮ್ಮ ಫೋನ್ ಮಾಡಿ ಇಂಥ ಸಮಸ್ಯೆಗಳಿದೆ ಅಂತ ಹೇಳಿದಾಗ ಅಲ್ಲೂ ಕೂಡ ಅವನ ಎಲ್ಲ ಕೂಡ ನಾವು ಸಮರ್ಪಕವಾಗಿ ಅವ್ರಿಗೆ ಇನ್ ಟೈಮ್ಗೆ ಎಲ್ಲಿ ಇದು ಸಿಗ್ತದೆ. ಬಹುಮುಖ್ಯವಾಗಿ ಬೀಜೋಪಚಾರ, ಅಗತ್ಯ ಗೊಬ್ಬರದ ಸಮರ್ಪಕ ಪೂರೈಕೆ, ಕೀಟನಾಶಕಗಳ ಸರಿಯಾದ ಬಳಕೆಯೊಂದಿಗೆ ಕೋವಿಡ್ 19 ಪರಿಸ್ಥಿತಿಯಲ್ಲಿ ರೈತ ಬಾಂಧವರಿಗೆ ಅವಶ್ಯಕವಾಗಿರುವ ಗ್ರೀನ್ ಪಾಸ್ಗಳ ಲಭ್ಯತೆ, ಮಾರುಕಟ್ಟೆ ವ್ಯವಸ್ಥೆಯ ಮಾಹಿತಿಯನ್ನು ಒದಗಿಸಿಕೊಡಲಾಗುತ್ತಿದೆ. ಮತ್ತು ಕೆಲವು ರೈತರಿಗೆ ಇತ್ತಿಂದೀಚೆಗೆ ಗ್ರೀನ್ ಪಾಸು ಈ ಪಾಸ್ಗಳು ಸಿಗೋದಿಲ್ಲ ಸರ್, ನಾವು ಹೆಂಗೆ ಇದನ್ನು ಸಂಪರ್ಕ ಮಾಡಬೇಕು, ಎಲ್ಲಿಗೆ ಹೋಗಬೇಕು ಅಂದರೆ ಪೊಲೀಸ್ನವರು ನಮ್ಮನ್ನು ಬಿಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಆ ಒಂದು ಸಮಸ್ಯೆ ಇತ್ತು. ನಾವು ಡಿ ಸಿ ಆಫೀಸ್ಗೆ ಮತ್ತು ಈ ಕೃಷಿ ಇಲಾಖೆಗೆ ತೋಟಗಾರಿಕೆ ಇಲಾಖೆಗೆ ಆ ಅಧಿಕಾರಿಗಳನ್ನ ಸಂಪರ್ಕಿಸಿ ಇವರು ನಮಗೆ ರೈತರು ಬೇಕಾಗಿದ್ದಾರೆ, ಅವ್ರ ಹತ್ರ ಯಾವುದೇ ರೀತಿ ಆರ್ ಟಿ ಸಿ ಇದು ಎಲ್ಲ ಕೆಲವು ಎಲ್ಲ ಎಲ್ಲೆಲ್ಲೋ ಇಟ್ಟಿದ್ದಾರೆ, ಹಾಗಾಗಿ ಸಿಗ್ತಾ ಇರೋದ್ರಿಂದ ಅವ್ರಿಗೂ ಕೂಡ ನಮಗೆ ಗೊತ್ತಿರುವಂಥ ರೈತರು ಇವ್ರಿಗೆ ಪಾಸ್ಗಳನ್ನ ವ್ಯವಸ್ಥೆ ಮಾಡಿಕೊಡಿ, ಅವ್ರ ರೈತರು ಇಮಿಡಿಯೇಟಾಗಿ ತಗೋಗಿ ಮಾರಾಟ ಮಾಡೋಕ್ಕೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಪಾಸಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ ಸುಮಾರು ಜನ ರೈತರಿಗೆ. ಸೊ ಹಾಗಾಗಿ ಎಲ್ಲ ಮಾರುಕಟ್ಟೆ ಇದನ್ನು ಮುಡ್ಕು ಮತ್ತು ಯಾವುದೇ ಒಂದು ಕೃಷಿ ಬೀಜಗಳಿರ್ಬೋದು ಅಥವಾ ಇದಿರ್ಬೋದು ಬೀಜೋಪಚಾರ ಯಾವ ರೀತಿ ಮಾಡಬೇಕು ಮತ್ತು ಇದು ಕಾಳುಗಳನ್ನ ಯಾವ ರೀತಿ
ಜೀವಾಣು ಜೈವಿಕ ಜೀವಾಣು ಗೊಬ್ಬರಗಳಿಂದ ಯಾವ ರೀತಿ ಉಪಚಾರ ಮಾಡಬೇಕು, ಕೀಟನಾಶಕದಿಂದ ಯಾವ ರೀತಿ ಮಾಡಬೇಕು, ಫಸ್ಟು ಯಾವುದು ಮಾಡಬೇಕು, ಫಂಜಿಸೈಡ್ ಮಾಡಬೇಕಾ, ಇನ್ಸೆಕ್ಟಿಸೈಡ್ ಮಾಡಬೇಕಾ, ಮತ್ತು ಬಯೋಫರ್ಟಿಲೈಸರ್ ಮಾಡಬೇಕಾ, ಆ ರೀತಿ FIR ಅಂತ ಹೇಳ್ತೀವಿ. ರೈತರು ಬೆಳೆದಂಥ ಇದಕ್ಕೆ ಬದನೆಕಾಯಿ ಮತ್ತು ಟೊಮೊಟೋಗಿರ್ಬೋದು, ಹಣ್ಣು ಕೊರಕ ಮತ್ತು ಕಾಯಿ ಕೊರಕಗಳು ಕೂಡ ಬಾಧೆಯನ್ನು ಉಂಟು ಮಾಡಿದ್ದು, ಅದರಲ್ಲೂ ಕೂಡ ಸೂಕ್ತವಾದಂಥ ಕೀಟನಾಶಕಗಳನ್ನ ರೆಕಮೆಂಡ್ ಮಾಡಿ ಅದನ್ನು ಹತೋಟಿ ಇದು ಮಾಡ್ತಾ ಇದ್ದೀವಿ. ನಮ್ಮ ಇದರಲ್ಲಿ ಈ ಒಂದು ರೈತರು ಯಾವುದೇ ಒಂದು ಸಮಸ್ಯೆಗಳಿದ್ದರೆ ನಮ್ಮ ಈ COVID-19 ಪ್ರಯುಕ್ತ ನಮ್ಮ ಕೃಷಿ ಅಗ್ರಿವಾರ್ ಸಮಿತಿಗೆ ನಮ್ಮ ದೂರದರ್ಶನದ ನಮ್ಮ ಮೊಬೈಲ್ ಸಂಖ್ಯೆನ ಕೊಟ್ಟಿದ್ದೀವಿ, ಗಾಲೆ ತಿಳಿಸಿದ್ದೀವಿ. ಯಾವುದೇ ರೈತರು ಯಾವುದೇ ಒಂದು ಮಳೆ ಬಗ್ಗೆ ಇರ್ಬೋದು ಅಥವಾ ಭೂಮಿ ಸಿದ್ಧತೆ ಬಗ್ಗೆ ಇರ್ಬೋದು ಅಥವಾ ಶುಂಠಿ ಮಾರಾಟದ ಬಗ್ಗೆ ಇರ್ಬೋದು, ಅರಿಶಿನದ ಮಾರಾಟ ಬಗ್ಗೆ ಇರ್ಬೋದು, ಫೋನ್ ಮಾಡಿ ರೈತರು ನೀವು ಯಾವುದೇ ಒಂದು ಸಮಸ್ಯೆ ಇದ್ದರೆ ನನಗೆ ಫೋನ್ ಮಾಡಿ ನಾವು ನಮ್ಮ ಒಂದು ಸಮಿತಿ ಮುಖಾಂತರ ಮಾರುಕಟ್ಟೆ ಇರ್ಬೋದು ಅಥವಾ ರೋಗ ರುಜಿನಗಳಿರ್ಬೋದು, ಕೀಟಗಳಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಸಮಸ್ಯೆ ತಾಂತ್ರಿಕ ಮಾಹಿತಿಗಳ ಒಳಗೊಂಡಂಥ ಒಂದು ಇದು ವಿಷಯ ಇರ್ಬೋದು. ಹೀಗೆ COVID-19 ಸಮಯದಲ್ಲಿ ರೈತ ಬಾಂಧವರಿಗೆ ಅಗತ್ಯವಿರುವ ಕೃಷಿ ಮಾಹಿತಿಯನ್ನು ಅಗ್ರಿವಾರ್ ಸಂಪರ್ಕ ಕೇಂದ್ರದ ಮೂಲಕ ತಲುಪಿಸಲಾಗಿದೆ.